ಎಷ್ಟು ನಮಗೆ ಆಗಿದೆ ಹಾಗಾಗಿ ಪ್ರೊಜೆಕ್ಷನ್ ಅಂತ ಮಾಡಿದ್ದೇವೆ. ನಿಮಗೆ ಮೊದಲು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಏನಂತ ಹೇಳಿದರೆ ಇದು ಆಬ್ಜೆಕ್ಟ್ ಪ್ರೊಜೆಕ್ಟರ್ಸ್ ಪ್ರೊಜೆಕ್ಷನ್, ಇದು ಪ್ಲೇನ್ ಆಫ್ ಪ್ರೊಜೆಕ್ಷನ್. ಈ ಪ್ಲೇನ್ ಆಫ್ ಪ್ರೊಜೆಕ್ಷನಲ್ಲಿ ಈಗ ಇದು ಆ್ಯಕ್ಚುಲಿ ತ್ರೀ ಡೈಮೆನ್ಷನಲ್ ಆಬ್ಜೆಕ್ಟ್, ಇದಕ್ಕೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಇತ್ತು. ಈಗ ಇಷ್ಟು ನಾನು ಎಕ್ಸ್ಪ್ಲೈನ್ ಆಲ್ರೆಡಿ ಮಾಡಿದ್ದೇನೆ ನಿಮಗೆ. ಈಗ ಪ್ರೊಜೆಕ್ಷನ್ ಲಾಸ್ಟ್ ಟೈಪ್ ಇದೆ ಯಾವುದಂತ ಹೇಳಿದರೆ ಫಸ್ಟ್ ಒನ್ ಐಸೋಮೆಟ್ರಿಕ್ ಪ್ರೊಜೆಕ್ಷನ್. ಅಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ, ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಸೆಕೆಂಡ್ ಒನ್ ಅಪ್ಲಿಕ್ಯೂ ಪ್ರೊಜೆಕ್ಷನ್ perspective projection, fourth one, last final, orthographic projection. Orthographic projection. ಈ ಪ್ರೊಜೆಕ್ಷನಲ್ಲಿ ನಾಲ್ಕರಲ್ಲಿ ಇದು ಮೂರು ಅಪ್ಪರ್ ತ್ರೀ ಆಕ್ಚುಲಿ ಓವರ್ ಆಲ್ ಆರ್ ಪಿಕ್ಟೋರಿಯಲ್ ಪ್ರೊಜೆಕ್ಷನ್. ಓವರ್ ಆಲ್ ಪಿಕ್ಟೋರಿಯಲ್ ಕಲಿತಾ ನೋಡ್ಕೊಂಡು ಜಿ ಐ ಸಿ ಟಿ ಯು ಆರ್ ಐ ಎಲ್ ಪಿಕ್ಟೋರಿಯಲ್ ಪ್ರೊಜೆಕ್ಷನ್. ಲಾಸ್ಟ್ ಒನ್ ಇದು ಟೂ ಡೈಮೆನ್ಷನಲ್ ವ್ಯೂ, ಟೂ ಡಿ ವ್ಯೂ. ಇದಕ್ಕೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂತ ಕರೀತೇವೆ. ಆರ್ಥೋಗ್ರಾಫಿಕ್ ಅಂತ ಇದೆಲ್ಲ, ಇದು ತ್ರೀ ಡೈಮೆನ್ಷನ್ ಅಂದರೆ ತ್ರೀ ಡಿ ವ್ಯೂ, ಇದು ಟೂ ಡಿ ವ್ಯೂ. ತ್ರೀ ಡೈಮ್ ಅಂದರೆ ಎಕ್ಕೆ ಟೈಮ್ ಲೆಂತ್ ಥಿಕ್ನೆಸ್ ಮತ್ತು ಹೈಟ್ ರೆಪ್ರೆಸೆಂಟ್ ಮಾಡ್ತೇವೆ ನಾವು ಯಾವುದರಲ್ಲಿ ಪಿಕ್ಟೋರಿಯಲ್ ಪ್ರೊಜೆಕ್ಷನ್. ಆದರೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂದರೆ ಈಗ ನೋಡಿ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಸೇಮ್ ಅಂದರೆ ಒಂದು ಬೇಸಿನ ಮೇಲೆ ಈ ಕಾಂಪೊನೆಂಟ್ ಎರಡು ಸೈಡ್ ಕೂಡ 30 ಡಿಗ್ರಿಯಲ್ಲಿ ಇಟ್ಟಾಗಿತ್ತು ನೋಡಿ ನೋಡಿ. ಇದು ಆ್ಯಕ್ಚುಲಿ ಕಾಮನ್ ಬೇಸ್ ಲೈನ್, ಇದು ವರ್ಟಿಕಲ್ ಲೈನ್. ಈ ಆಬ್ಜೆಕ್ಟ್ ತ್ರೀ ಮೂರು ಫೇಸ್ ಕೂಡ ಲಿಫ್ಟ್ ಆಗಿದೆ ಕೊಟ್ಟಿದ್ದೀರಿ ಅದರ ನಿಮಗೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಥರ ಆ್ಯಂಗಲ್ 90 ಡಿಗ್ರಿ ಇದ್ದರೂ ಕೂಡ ಇದು ಎರಡು ಸೈಡ್ ಕೂಡ 30 ಡಿಗ್ರಿಯಲ್ಲಿ ಲಿಫ್ಟ್ ಆಗಿರುವುದರಿಂದ ಇದಕ್ಕೆ ಇದು ಆ್ಯಕ್ಚುಲಿ 60 ಡಿಗ್ರಿ ಹೋಗ್ತದೆ ಅಂತ ಹೇಳಿದರೆ. ಈ ಐಸೋಮೆಟ್ರಿಕ್ ವ್ಯೂ ಉಂಟಲ್ಲ ಆ್ಯಂಗಲ್, ಈಗ ಐಸೋಮೆಟ್ರಿಕ್ ಆ್ಯಕ್ಸಿಸ್ ಅಂತ ಕರಿತೀವಿ ಈ ಲೈನ್ ಹಾಕಿದ್ರೆ ನಾವು ಈಗ ಐಸೋಮೆಟ್ರಿಕ್ ಆ್ಯಕ್ಸಿಸ್ ಅಂತ ಹೇಳ್ತೇವೆ. ಇದು ಆ್ಯಕ್ಚುಲಿ 120 ಡಿಗ್ರಿ ಇದೆ, 120 ಡಿಗ್ರಿ ಇದೆ ಅಂತ ಅಂತಲ್ಲ. ಈಗ ಇದೇ ಆ್ಯಕ್ಚುಲಿ ಒಂದು ಸಿಲಿಂಡ್ರಿಕಲ್ ಜಾಬ್ ಅಥವಾ ರೌಂಡ್ ಜಾಬ್ ಆದರೆ ಈ ಫೇಸ್ ಯಾವ್ದು ನಿಮ್ಗೆ ಲಿಫ್ಟ್ ಆಗಿದೆಯಲ್ಲ ಸೈಡಿಗೆ, ಇದು ಆ್ಯಕ್ಚುಲಿ ಸಿಲಿಂಡ್ರಿಕಲ್ ಜಾಬ್ ಆಗಿದೆ. ಆ್ಯಕ್ಚುಲಿ ಜಾಬ್ ಈ ಥರ ಇರ್ತದೆ, ರೌಂಡ್ ಇದು ಹೀಗೆ ಇರ್ತದೆ. ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಗೆ ಹೋಗುವಾಗ ಇದು ಆ್ಯಸ್ ಸೀನ್ ಆ್ಯಸ್ ಎ ಎಲಿಪ್ಸ್ ನೋಡಿ, ಈ ಥರ ಹೀಗೆ ಬರ್ತದೆ ಆ್ಯಸ್ ಈ ಮೂರು ಫೇಸಲ್ಲಿ ಕೂಡ. ಅದು ಫ್ರಂಟ್ ಇರ್ಬೋದು, ಟಾಪ್ ಇರ್ಬೋದು, ಸೈಡ್ ಇದು ಈ ಮೂರು ಫೇಸಲ್ಲಿ ಕೂಡ ಅದು ನಿಮಗೆ ಎಲಿಪ್ಸ್ ಥರ ಕಾಣ್ತದೆ. ಹಾಗಾದರೆ ಡ್ರಾಯಿಂಗ್ ಹೇಗೆ ಮಾಡೋದು ಐಸೋಮೆಟ್ರಿಕ್? ಇಷ್ಟ ಆಗಿದೆ ನಿಮಗೆ ಆಲ್ರೆಡಿ ಹೇಳಿದೆ ನಾನು ಆಲ್ರೆಡಿ. ಐಸೋಮೆಟ್ರಿಕ್ ಡ್ರಾಯಿಂಗ್ ಮತ್ತು ಅಬ್ಲಿಕ್ಯೂ ಪ್ರೊಜೆಕ್ಷನ್, ಇಲ್ಲಿ ಅಬ್ಲಿಕ್ಯೂ ಪ್ರೊಜೆಕ್ಷನಲ್ಲಿ ಒಂದು ಫೇಸ್ ರೆಸ್ಟೆಡ್ ಆಫ್ ದಿ ಗ್ರೌಂಡ್, ಸಾರಿ ಗ್ರೌಂಡಲ್ಲಿ ಒಂದು ಫೇಸ್ ರೆಸ್ಟ್ ಆಗಿರ್ತದೆ. ಹೀಗೆ ಅದರ್ ಟೂ ಸೈಡ್ಸ್ ಲಿಫ್ಟಿಂಗ್ ಅಟ್ ಅನ್ ಆ್ಯಂಗಲ್ ಆಫ್ 45 ಡಿಗ್ರಿ, ಈ ಆ್ಯಂಗಲಲ್ಲಿ ಮತ್ತು ಈ ಸೈಡ್ ಇದ್ದಲ್ಲ 45 ಡಿಗ್ರಿಯಲ್ಲಿ ಲಿಫ್ಟ್ ಆಗಿರ್ತದೆ. ಇಲ್ಲಿ ಎರಡು ಸೈಡ್ ಸಹ 30 ಡಿಗ್ರಿಯಲ್ಲಿ ಲಿಫ್ಟ್ ಆಗಿರ್ತದೆ, ಅಲ್ಲಿ ಆ ಪರ್ಟಿಕ್ಯುಲರ್ ಜಾಗದಲ್ಲಿ 45 ಡಿಗ್ರಿಯಲ್ಲಿ ಲಿಫ್ಟ್ ಆಗಿದೆ. ಸೊ ಆಗ ಐಸೋಮೆಟ್ರಿಕ್ ಡ್ರಾಯಿಂಗ್ ಹೇಗೆ ಡ್ರಾ ಮಾಡೋದು, ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಹೇಗೆ ಆಗ್ತದೆ ನೋಡೋಣ. ಇಷ್ಟು ನಿಮಗೆ ಆಗಿದೆ, ಈಗ ನಾನು ಸ್ಟಾಪ್ ಮಾಡ್ಕೊಂಡು ಹೋಗ್ತೇನೆ. ಒಂದು ಕೈ ಲೈನ್ ತಗೊಳ್ಬೇಕು, ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಇದಕ್ಕೆ ಸರಿ ಪ್ರೊಟ್ರಾಕ್ಟರ್ ಸೆಟ್ ಮಾಡಿಕೊಂಡು 90 ಡಿಗ್ರಿ ಮಾರ್ಕ್ ಮಾಡಿ ಎಕ್ಸಾಕ್ಟ್ಲಿ ರೈಟ್ ಟೈಮ್. ನನಗೆ ಇಲ್ಲಿ ರೈಟ್ ಟೈಮ್ ಸಿಗ್ತದೆ ನೋಡಿ, 90 ಡಿಗ್ರಿ ಮಾರ್ಕ್ ಮಾಡಿ. ನಂತರ ಸಬ್ಸ್ಕ್ರೈಬ್ ತೆಗೀರಿ, ಕೊಡಬೇಡಿ ಫ್ರೆಂಡ್ಸಿಗೆ ನೋಡಿ, ಈಗ ಸೆಟ್ ಮಾಡ್ಕೊಳ್ಳಿ ನೋಡಿ. ಇದು ಸ್ಕ್ವೇರ್ ಮೂಮೆಂಟ್ ಅಂತ ಕರಿತೇವೆ ನಾವು,
ಈಗ ಸೆಟ್ ಮಾಡ್ಕೊಳ್ಳಿ, 120 degree ಈಚ್ ಅಲ್ವಾ, ಹೀಗಿದೆ ನನಗೆ ತಗೊಳ್ಳಿ, ಇಲ್ಲಿಂದ 30 degree ತಗೊಳ್ಳಿ, ರಿವರ್ಸ್ 30 ಇಲ್ಲಿ ಬನ್ನಿ, ಪುನಃ ಕಂಪಸ್ ತಗೊಳ್ಳಿ, ಹೀಗೆ ನಾನು ಮಾತ್ರ ಡಾರ್ಕ್ ಮಾಡಬೇಕು 0.5 ಈ ಕೂಡಲ ಎಕ್ಸ್ಟ್ರಾ ಮಾತ್ರ ಇಲ್ಲಿ ನಿಮಗೆ ಐಡೆಂಟಿಫಿಕೇಶನ್ ಬೇಕಾದ್ರೆ ಆರಾಮ ಕೊಡುವ ಈ ಮಾಡಿ.